ಏನು ಚಿಲುಮೆ ಸಂಸ್ಥೆಯಿಂದ ಮತಪಟ್ಟಿ ಅಕ್ರಮ ಆರೋಪ. ಸರ್ಕಾರದ ವಿರುದ್ಧ ಕಾಂಗ್ರೆಸ್ ಆರೋಪ ಹಿನ್ನೆಲೆ ಕಾಂಗ್ರೆಸ್ಗೆ ತಿರುಗೇಟನ್ನ ಕೊಟ್ಟಿದ್ದಾರೆ ಸಿಎಂ ಬೊಮ್ಮಾಯಿ. ಚಿಲುಮೆ ಸಂಸ್ಥೆಯಿಂದ ಮತಪಟ್ಟಿ ಅಕ್ರಮ ಆರೋಪ. ಸರ್ಕಾರದ ವಿರುದ್ಧ ಕಾಂಗ್ರೆಸ್ ಆರೋಪ ಹಿನ್ನೆಲೆ ಇದೀಗ ಕಾಂಗ್ರೆಸ್ಗೆ ಸಿಎಂ ಬೊಮ್ಮಾಯಿ ತಿರುಗೇಟನ್ನ ಕೊಟ್ಟಿದ್ದಾರೆ. ದಾಖಲೆ ಸಮೇತ ಕಾಂಗ್ರೆಸ್ಗೆ ಸಿಎಂ ಬೊಮ್ಮಾಯಿ ತಿರುಗೇಟನ್ನ ಕೊಟ್ಟಿದ್ದಾರೆ. ಕಾಂಗ್ರೆಸ್ನ ಪ್ರತಿ ಆರೋಪಕ್ಕೂ ದಾಖಲೆ ಸಮೇತ ತಿರುಗೇಟನ್ನ ನೀಡಿದ್ದಾರೆ ಸಿಎಂ. ಬಿಬಿಎಂಪಿ ಮತದಾರರ ಪರಿಷ್ಕರಣೆ ಕುರಿತು ಸತ್ಯಾಂಶವನ್ನ ಬಿಚ್ಚಿಟ್ಟಿದ್ದಾರೆ ಸಿಎಂ. ಕಾಂಗ್ರೆಸ್ ಮತದಾರರನ್ನ ಗುರಿಯಾಗಿಸಲಾಗಿದೆ ಅನ್ನೋ ಆರೋಪ ಏನಿತ್ತು ಇದರ ಬಗ್ಗೆ ದಾಖಲೆ ಸಮೇತ ಉತ್ತರ ಕೊಟ್ಟಿದ್ದಾರೆ ಸಿಎಂ. ಚಿಲುಮೆ ಸಂಸ್ಥೆಗೆ ಮತದಾರರ ಪಟ್ಟಿ ಪರಿಷ್ಕರಣೆ ಜವಾಬ್ದಾರಿ ಕೊಟ್ಟಿಲ್ಲ, ಕೇವಲ ಮತದಾರರ ಜಾಗೃತಿ ಕಾರ್ಯಕ್ರಮಕ್ಕೆ ಮಾತ್ರ ಆದೇಶ ಕೊಡಲಾಗುತ್ತದೆ. 2017ರಲ್ಲಿ ಸಿದ್ದರಾಮಯ್ಯ ಸರ್ಕಾರದಿಂದಲೇ ಚಿಲುಮೆ ಸಂಸ್ಥೆಗೆ ಜವಾಬ್ದಾರಿ ಮತದಾರರ ಪರಿಷ್ಕರಣೆ ಕಾರ್ಯ ಕೊಟ್ಟಿದ್ದ ಸಿದ್ದರಾಮಯ್ಯ ಸರ್ಕಾರ ಬಿಎಲ್ಒ ಭರ್ತಿ ಮಾಡಿಕೊಳ್ಳೋ ಜವಾಬ್ದಾರಿಯನ್ನ ಕಾಂಗ್ರೆಸ್ ಕೊಟ್ಟಿತ್ತು. ಕಾಂಗ್ರೆಸ್ ಶಾಸಕರ ಕ್ಷೇತ್ರದ ಮತದಾರರನ್ನ ಕೈ ಬಿಡಲಾಗ್ತಾ ಇದೆ ಅನ್ನೋದು ಸುಳ್ಳು. ದಾಖಲೆ ಸಮೇತ ಸಿಎಂ ಬೊಮ್ಮಾಯಿ ಕಾಂಗ್ರೆಸ್ ಮಾಡಿದಂತಹ ಆರೋಪಕ್ಕೆ ಉತ್ತರ ಕೊಟ್ಟಿದ್ದಾರೆ, ತಿರುಗೇಟನ್ನ ಕೊಟ್ಟಿದ್ದಾರೆ. ಚಿಲುಮೆ ಸಂಸ್ಥೆಯಿಂದ ಮತಪಟ್ಟಿ ಅಕ್ರಮ ಆರೋಪ. ಸರ್ಕಾರದ ವಿರುದ್ಧ ಕಾಂಗ್ರೆಸ್ ಆರೋಪ ಮಾಡಿತ್ತು, ಆ ಹಿನ್ನೆಲೆ ಇದೀಗ ಸಿಎಂ ಉತ್ತರ ಕೊಟ್ಟಿದ್ದಾರೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಕಾಂಗ್ರೆಸ್ನ ಈ ಆರೋಪಕ್ಕೆ ದಾಖಲೆ ಸಮೇತ ತಿರುಗೇಟನ್ನ ಕೊಟ್ಟಿದ್ದಾರೆ. ಬಿಬಿಎಂಪಿ ಮತದಾರರ ಪರಿಷ್ಕರಣೆ ಕುರಿತು ಸತ್ಯಾಂಶವನ್ನ ಬಿಚ್ಚಿಟ್ಟಿದ್ದಾರೆ ಸಿಎಂ. ಕಾಂಗ್ರೆಸ್ ಮತದಾರರನ್ನ ಗುರಿಯಾಗಿಸಲಾಗಿದೆ ಅನ್ನೋ ಆರೋಪ. ಚಿಲುಮೆ ಸಂಸ್ಥೆಗೆ ಮತದಾರರ ಪಟ್ಟಿ ಪರಿಷ್ಕರಣೆ ಜವಾಬ್ದಾರಿ ಕೊಟ್ಟಿಲ್ಲ, ಕೇವಲ ಮತದಾರರ ಜಾಗೃತಿ ಕಾರ್ಯಕ್ರಮಕ್ಕೆ ಮಾತ್ರ ಆದೇಶ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಕಿರಣ್ ಸಂಪರ್ಕದಲ್ಲಿದ್ದಾರೆ. ಕಿರಣ್, ಕಾಂಗ್ರೆಸ್ ಸರ್ಕಾರ ಕಾಂಗ್ರೆಸ್ ಮಾಡಿದಂತಹ ಆರೋಪಕ್ಕೆ ಇದೀಗ ಬಿಜೆಪಿ ಅದಕ್ಕೆ ತಿರುಗೇಟನ್ನ ಕೊಟ್ಟಿದೆ. ಸಿಎಂ ಬೊಮ್ಮಾಯಿ ದಾಖಲೆ ಸಮೇತ ಉತ್ತರವನ್ನ ಕೊಟ್ಟಿದ್ದಾರೆ. ಏನೇನ್ ದಾಖಲೆಗಳನ್ನ ಮುಂದಿಟ್ಟರು, ಕಾಂಗ್ರೆಸ್ನ ಆರೋಪಕ್ಕೆ ಯಾವ ರೀತಿ ಟಕ್ಕರ್ ಕೊಟ್ಟಿದ್ದಾರೆ? ಪರಿಷ್ಕರಣೆ ಆರೋಪ ಹಿನ್ನೆಲೆಯಲ್ಲಿ ಸಾಕಷ್ಟು ಗುರುತರ ಆರೋಪವನ್ನ ರಾಜ್ಯ ಸರ್ಕಾರದ ಮೇಲೆ ಕಾಂಗ್ರೆಸ್ ನಾಯಕರು ಮಾಡಿದ್ರು. ಏನ್ ಸುದ್ದಿಗೋಷ್ಠಿ ನಡೆಸಿದಂತ ಡಿಕೆ ಶಿವಕುಮಾರ್ ಆಗಿರ್ಬೋದು, ಸಿದ್ದರಾಮಯ್ಯ ಆಗಿರ್ಬೋದು, ಏನ್ ಸಾಕಷ್ಟು ಗುರುತರ ಆರೋಪ ಮಾಡಿ ಪರಿಷ್ಕರಣೆ ಕಾಂಗ್ರೆಸ್ ಕಾರ್ಯಕರ್ತರು ಕಾಂಗ್ರೆಸ್ ಮತದಾರರನ್ನ ಗುರಿಯಾಗಿಸಿಕೊಂಡು ಇವರು ಮತದಾರರ ಪಟ್ಟಿಯನ್ನ ಪರಿಷ್ಕರಣೆ ಮಾಡ್ತಾ ಇದ್ದಾರೆ, ಡಿಲೀಟ್ ಮಾಡ್ತಾ ಇದ್ದಾರೆ ಅನ್ನೋ ಆರೋಪ ನೀಡಿರ್ತಕ್ಕಂಥದ್ದು. ನಾವು ಯಾವುದೇ ರೀತಿ ಕಾಂಗ್ರೆಸ್ ಏನ್ ಕಾಂಗ್ರೆಸ್ ಮತದಾರರನ್ನ ಗುರಿಯಾಗಿಸಿಕೊಂಡು ನಾವು ಯಾವುದೇ ರೀತಿ ಏನ್ ಮತದಾರರ ಪಟ್ಟಿಯನ್ನ ಪರಿಷ್ಕರಣೆ ಮಾಡೋದಕ್ಕೆ ಆದೇಶ ಮಾಡಿಲ್ಲ ಅಂತ ಹೇಳಿ ಈಗ ತಿರುಗೇಟು ನೀಡ್ತಾ ಇರ್ತಕ್ಕಂಥದ್ದು. ಮುಖ್ಯವಾಗಿ ಏನಂದ್ರೆ ನಾವ್ ಯಾವ್ದು ಕೂಡ ಚಿಲುಮೆ ಏನ್ ಸಂಸ್ಥೆ ಇದೆ ಅದನ್ನ ಮತದಾರರ ಪಟ್ಟಿ ಪರಿಷ್ಕರಣೆಗೆ ನಾವು ಯಾವುದೇ ರೀತಿ ಆದೇಶ ಮಾಡಿಲ್ಲ ಅಂತ ಹೇಳಿ ಸಿಎಂ ಬೊಮ್ಮಾಯಿ ಹೇಳ್ತಾ ಇರ್ತಕ್ಕಂಥದ್ದು ತಮ್ಮ ಮಾಧ್ಯಮ ಪ್ರಕಟಣೆಯಲ್ಲೂ ಸಹ ಇದ್ರ ಬಗ್ಗೆ ತಿಳಿಸಿದ್ದಾರೆ. ಮತ್ತೆ 2017ರಲ್ಲಿ ಸಿದ್ದರಾಮಯ್ಯ ಸರ್ಕಾರ ಇತ್ತು, ಆ ಸಂದರ್ಭದಲ್ಲಿ ಚಿಲುಮೆ ಸಂಸ್ಥೆಗೆ ಇವರೇ ಕೂಡ ಟೆಂಡರ್ ನೀಡಿದ್ರು. ಇವರು ಕೂಡ ಇವ್ರ ಮೂಲಕನೇ ಸಹ ಅವರು ಮತದಾರರ ಪಟ್ಟಿ ಪರಿಷ್ಕರಣೆಗೆ ಆದೇಶ ಮಾಡಿದ್ರು. ಆ ಸಂದರ್ಭದಲ್ಲಿ ಕಾಂಗ್ರೆಸ್ನ ಸಿದ್ದರಾಮಯ್ಯ ಸರ್ಕಾರ ಇತ್ತು ಅನ್ನೋ ಆರೋಪವನ್ನ ಈಗಾಗಲೇ ತಿರುಗೇಟು ನೀಡುವ ಮೂಲಕ ಸಿಎಂ ಬೊಮ್ಮಾಯಿ ಹೇಳ್ತಾ ಇರ್ತಕ್ಕಂಥದ್ದು. ಮತ್ತೊಂದೆಡೆ ನಾವು ಯಾವುದೇ ರೀತಿ ಮತದಾರರ ಪಟ್ಟಿ ಪರಿಷ್ಕರಣೆಗೆ ಕೊಟ್ಟಿಲ್ಲ, ಚಿಲುಮೆ ಸಂಸ್ಥೆಗೆ ನಾವು ಜಾಗೃತಿ ಮೂಡಿಸೋದಕ್ಕೆ ಮಾತ್ರ ನಾವು ಕೊಟ್ಟಿತ್ತು ಅನ್ನೋ ಮಾಹಿತಿಯನ್ನ ಹೇಳ್ತಾ ಇದಾರೆ. ಇನ್ನು 28 ಕ್ಷೇತ್ರಗಳೇನಿದಾವೆ ಆ ಕ್ಷೇತ್ರಗಳಲ್ಲಿ ಕೇವಲ ಎರಡು ಕಡೆ ಮತದಾರರ ಪಟ್ಟಿ ಇದ್ರೆ ಆ ಮತದಾರರ ಹೆಸರನ್ನ ಮಾತ್ರ ಡಿಲೀಟ್ ಮಾಡಲಾಗಿದೆ. ಉಳಿದಂತೆ ಶಿವಾಜಿನಗರದಲ್ಲಿ 14,373 ಮತದಾರರನ್ನ ಕಡಿಮೆ ಅಂದ್ರೆ ಅಲ್ಲಿ ಡಿಲೀಟ್ ಮಾಡಲಾಗಿದೆ. ಯಾಕಂದ್ರೆ ಅಲ್ಲಿ ಎರಡು ಕಡೆ ಮತದಾರರ ಪಟ್ಟಿ ಇತ್ತು, ಅದನ್ನ ಮಾತ್ರ ಡಿಲೀಟ್ ಮಾಡಿದೀವಿ ಅಂತ ಹೇಳಿ ಸಿಎಂ ದಾಖಲೆ ಸಮೇತ ಎಲ್ಲಾ ದಾಖಲೆ ಸಮೇತ ಕಾಂಗ್ರೆಸ್ಗೆ ತಿರುಗೇಟು ನೀಡಿರ್ತಕ್ಕಂಥದ್ದು. ಮುಖ್ಯವಾಗಿ ಏನಂದ್ರೆ ನಾವು ಯಾವುದೇ ರೀತಿ ಅಕ್ರಮ ನಡೆಸಿಲ್ಲ, ನಮ್ಮ ಚಿಲುಮೆ ಮೂಲಕ ಇವರೇ ಕೂಡ 2017ರಲ್ಲಿ ಚಿಲುಮೆಯನ್ನ ಮತದಾರ ಪಟ್ಟಿ ಪರಿಷ್ಕರಣೆಗೆ ಕೊಟ್ಟಿದ್ದು ಅಂತ ಹೇಳಿ ಸಿದ್ದರಾಮಯ್ಯ ಮೇಲೆ ತಿರುಗೇಟು ನೀಡುವ ಮೂಲಕ ಸಿಎಂ ಆರೋಪ ಮಾಡ್ತಾ ಇರ್ತಕ್ಕಂಥದ್ದು. ಎಸ್, ಥ್ಯಾಂಕ್ ಯು ಕಿರಣ್.
ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.